ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ 150ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಅಧಿಕಾರಕ್ಕೆ ಬರುವಂತಹ ನಿಶ್ಚಿತ ಅದನ್ನು ತಡೆಯೋದಕ್ಕೆ ಯಾವನಿಂದೂ ಸಾಧ್ಯ ಇಲ್ಲ. ಈಗಾಗಲೇನೆ ಕೆಲವು ಕಾಂಗ್ರೆಸ್ ಮುಖಂಡರು ನಾನೇ ಮುಖ್ಯಮಂತ್ರಿ ಅಂತೇಳಿ ಬೊಬ್ಬೆ ಬಡಿತಾ ಇದ್ದಾರೆ. ನಾನು ಹೇಳ್ತೇನೆ, ಇದು ತಿರುಕನ ಕನಸು. ಯಾವ ಕಾರಣಕ್ಕೂ ಸಹ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಇಲ್ಲ. ಇಡೀ ದೇಶದಲ್ಲಿ ಎರಡು ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ನಿಮ್ಮ ಅಧಿಕಾರದಲ್ಲಿ ಇರುವಂತಹದ್ದು, ಉಳಿದ ಕಡೆ ನಿಮ್ಮ ಅಡ್ರೆಸ್ ಇಲ್ಲ. ಎಲ್ಲಿದ್ದಾರೆ ಕೇಳಿ ಸೋನಿಯಾ ಗಾಂಧಿ ಅವ್ರನ್ನ, ಯಾವ ಪಕ್ಷ ಅವರದ್ದು ಕೇಳಿ. ಪಾದಯಾತ್ರೆ ಮಾಡ್ತಿರೋದ ರಾಹುಲ್ ಗಾಂಧಿ ಅವರಿಗೆ ಅವರ ಕಾಂಗ್ರೆಸ್ನ ಪಕ್ಷದ ಸ್ಥಿತಿ ಏನು ಅಂತ. ಎಲ್ಲ ಕಡೆ ಅಡ್ರೆಸ್ ಇಲ್ಲ ಅಂತ ಹೇಳಿದಾಗ ಕರ್ನಾಟಕದಲ್ಲಿ ಅಡ್ರೆಸ್ ಏನೋ ಸಿಗಬಹುದು ಅಂತ ಹುಡುಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನಾನಿವತ್ತು ಹೇಳ್ತೇನೆ, ಈ ಪಾದಯಾತ್ರೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಅದರಿಂದ ಪರಿಣಾಮ ಏನು ಆಗೋದಿಲ್ಲ ಅನ್ನೋ ಮಾತನ್ನ ನಾನು ಮನವರಿಕೆ ಮಾಡಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು